Good morning, dear learners of fourth semester, BEd students, and welcome to today's sessions. In the previous period, we took on the main structural design of state connected all the bodies right from the government to till the school at the last lowest level, including the primary and education department mainly, and then CPI, Commissioner of Public Instruction, under him the directors of various departments are functioning. And later on, in the structure flowchart, we will find the joint directors. Under the joint directors, again DDPIs are working at the district level. Joint directors, their geographical functioning area is division with comprising of some districts. Say for example, in Karnataka mainly Gulbarga, then Dharwad, Mysore, Bangalore, like these divisions are there, and each division is headed by joint director, and in each district DDPIs are there, and at the taluka level BEOs are functioning, and under the BEO again all the BRCs, CRCs, and later on the schools, headmasters, teachers, and HDMCs are functioning. This is the altogether the gist of the different type of the different levels of the educational administrative structure in Karnataka state. And when you take up the academic structure, definitely at the central level NCERT is there. At the state level, DSERT is there, Directorate of State Research Training, Research and Training. And then under each district DITs are functioning with respect to development of academic proliferations and enhancement. And in each taluk, BRCs are block resource centers are located. Again, in the under the block resources, there will be a number of CRC. Each CRC is a group of some of the schools in that particular geographical area, comprising of the about 10 to 15 schools, depends. And at the village level or the local level, definitely schools are there. Under the schools, again, we can see the structure of headmasters, teachers, along with the SDMC, School Development and Management Committee. So, Preeti Vidyarthigale, so now Hindina Avadigalalli, ಮುಖ್ಯವಾಗಿ ರಾಜ್ಯ ಮಟ್ಟದಲ್ಲಿ ಆಡಳಿತ ಮತ್ತು ನಿರ್ವಹಣೆ ಯಾವ ರೀತಿಯಾಗಿದೆ, ಕೇಂದ್ರ ಮಟ್ಟದಲ್ಲಿ ಆ ಶಿಕ್ಷಣ ಮಂತ್ರಾಲಯ ಅಥವಾ ಶಿಕ್ಷಣ ಇಲಾಖೆ ಯಾವ ರೀತಿ ಕಾರ್ಯ ಮಾಡುತ್ತೋ, ಅದರ ಅಡಿಯಲ್ಲಿ ಬೇರೆ ಬೇರೆ ವಿಭಾಗಗಳು ಯಾವ ರೀತಿ ಕಾರ್ಯ ಮಾಡುತ್ತೋ, ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ಏನಿದೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಇದೆ. ಸೊ ನಾವು ಉನ್ನತ ಶಿಕ್ಷಣ ಇಲಾಖೆಗೆ ತದನಂತರದಲ್ಲಿ ಬರೋಣ. ಮೊದಲು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಆಡಳಿತಾತ್ಮಕ ರಚನೆಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬರೂ ಕೂಡ ಏನಿದ್ದಾರೆ, ಅದಕ್ಕೊಬ್ಬರು ಶಿಕ್ಷಣ ಇಲಾಖೆಯಗೆ ಒಬ್ಬರು ಮಂತ್ರಿ ಇರ್ತಾರೆ, ಅವರು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮುಖ್ಯಮಂತ್ರಿಗಳು ರಾಜ್ಯಪಾಲರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಜ್ಯಪಾಲರು ಯಾವಾಗಲೂ ಕೂಡ ಕೇಂದ್ರದ ಒಬ್ರು ರೀಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ.
ಯಾವುದೇ ಆಜ್ಞೆಗಳನ್ನು ಹೊರಡಿಸಬೇಕಾದರೂ ಕೂಡ ಏನಾಗಿರ್ತೈತೆ, ಅದು ರಾಜ್ಯಪಾಲರ ಆದೇಶಕ್ಕೆ ಅನುಗುಣವಾಗಿ ಅಥವಾ ಅವರ ಪರವಾಗಿನೇ ಕೂಡ ಯಾವುದೇ ಕಾನೂನುಗಳನ್ನು ತರಬೇಕಾದ್ರೆ ರಾಜ್ಯಪಾಲರ ಒಂದು ಅವರ ಕನ್ಸೆಂಟ್ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕಾಗ್ತೈತಿ. ಅದನ್ನ ಸರ್ಕಾರ ಕೂಡ ಅದು ಮಾಡ್ತಾ ಹೋಗ್ತೈತಿ. ಸೊ ಹೀಗಾಗಿ ಈ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಮಂತ್ರಿಗಳು ಅವರಿಗೆ ಸಹಾಯಕರಾಗಿ ಯಾವಾಗಲೂ ಕೂಡ ಪ್ರಧಾನ ಕಾರ್ಯದರ್ಶಿಗಳು ಕೆಲಸ ಮಾಡ್ತಾ ಇದ್ದಾರೆ, ಚೀಫ್ ಸೆಕ್ರೆಟರೀಸ್. ಅವರಿಗೆ ಇನ್ನೊಬ್ರು ಅಡಿಷನಲ್ ಸೆಕ್ರೆಟರೀಸ್ ಅಂತೂ ಇರ್ತಾರೆ, ಮತ್ತು ಉಪ ಕಾರ್ಯದರ್ಶಿಗಳು ಕೂಡ ಇರ್ತಾರೆ. ಸೊ ದಿಸ್ ಈಸ್ ಮೇನ್ಲಿ ಇನ್ ರಿಲೇಷನ್ ಟು ಸ್ಟ್ರಕ್ಚರ್ ಆಫ್ ದಿ ಎಜುಕೇಷನ್ ಆಫೀಸ್. ಸೊ ಇವರ ಅಡಿಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವ್ರು ಶಿಕ್ಷಣ ಇಲಾಖೆ ಸಿಪಿಐ, ಹೌದಾ, ಕಮಿಷನರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು, ಇದು ಬಹಳ ಮುಖ್ಯ. ಇವರೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮ್ಯಾನೇಜರಿಯಲ್ ಫಂಕ್ಷನ್ ಅಂತ ಕೆಲಸ ಮಾಡ್ತಕ್ಕಂಥವ್ರು ಸಿಪಿಐ. ಸೊ ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ, ಹೌದಾ. ಇವರ ಅಡಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಡೈರೆಕ್ಟರ್ಸ್ಗಳು, ಉಪ ಡೈರೆಕ್ಟರ್ಗಳು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಈ ಡೈರೆಕ್ಟರ್ ಅಡಿಯಲ್ಲಿ ಜಾಯಿಂಟ್ ಡೈರೆಕ್ಟರ್ಸ್ಗಳು ಬರ್ತಾ ಇದ್ದವು. ಇಲ್ಲಿ ಇನ್ನೊಂದನ್ನು ನೀವು ಗಮನಿಸಬೇಕು, ಈ ಕಮಿಷನರ್ ಆಫೀಸ್ ಬೆಂಗಳೂರಿನಲ್ಲಿ ಇದ್ರು ಕೂಡ ಅಡಿಷನಲ್ ಕಮಿಷನರ್ ಒಬ್ರು ಧಾರವಾಡದಲ್ಲಿ ಇದ್ದಾರೆ, ಆ ಡಿವಿಷನ್ ಈ ಡಿವಿಷನ್ಗೆ ಸಂಬಂಧಪಟ್ಟಂತೆ. ಅಂದ್ರೆ ಹೆಚ್ಚುವರಿ ಏನಂತ ಹೇಳ್ತೀವಿ ನಾವು, ಕಮಿಷನರ್ ಆಯುಕ್ತರು. ಓಕೆ, ಇನ್ನೊಬ್ರು ಹೆಚ್ಚುವರಿ ಕಮಿಷನರ್ ಎಲ್ಲಿದ್ದಾರೆ ಅಂತಂದ್ರೆ ಗುಲ್ಬರ್ಗಾದ ಡಿವಿಷನ್ಗೆ ಇದ್ದಾರೆ, ಗುಲ್ಬರ್ಗ ವಿಭಾಗಕ್ಕೆ ಸಂಬಂಧಿಸಿದಂತೆ, ಧಾರವಾಡ ವಿಭಾಗಕ್ಕೆ ಸಂಬಂಧಿಸಿದಂತೆ. ಸೊ ಇವರ ಅಡಿಯಲ್ಲಿಯೂ ಕೂಡ ಏನಿರ್ತಾರೆ, ಡೈರೆಕ್ಟರ್ಸ್ಗಳು ಇರ್ತಾರೆ. ತದನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಡಿಡಿಪಿಐಗಳು ಬರ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪಾಯುಕ್ತರು ಡಿಡಿಪಿಐ, ಹೌದಾ. ನಾ ಕನ್ನಡದಲ್ಲಿ ಏನ್ ಹೇಳ್ತಾ ಇರ್ತೀನಿ ಸ್ವಲ್ಪ ಒಂದು ಬರ್ಕೋಬೇಕು, ಇಲ್ಲದಿದ್ರೆ ಇನ್ನೊಂದ್ಸರಿ ನೀವು ಟೇಪ್ ಅನ್ನ ರಿವೈಂಡ್ ಮಾಡಿ ನೋಡ್ರಿ, ನಾನು ಯಾವಾಗ ಅಪ್ಲೋಡ್ ಮಾಡಿರ್ತೀನಿ ಗೊತ್ತಾಗ್ತೈತಿ ನಿಮ್ಗೆ. ಸೊ ಇದಾದ್ಮೇಲೆ ತಾಲೂಕು ಮಟ್ಟದಲ್ಲಿ ಬಿಇಒಗಳು ಬರ್ತಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಹೇಳ್ತೀವಿ. ಸೊ ಇವರ ಅಡಿಯಲ್ಲಿ BRC ಬ್ಲಾಕ್ ರಿಸೋರ್ಸ್ ಸೆಂಟರ್ ಬರುತ್ತೆ. ಇಲ್ಲಿ BRP ಅವ್ರು ಹೆಡ್ ಆಗಿರ್ತಾರೆ, ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ ಕರಿತೀವಿ ಅವ್ರಿಗೆ, BRP ಅಂತೇಳಿ. BRCಗಳು ಕೇವಲ ಇವು ಅಕಾಡೆಮಿಕ್ ಸಂಸ್ಥೆಗಳಾಗಿದ್ದವು. ಅಕಾಡೆಮಿಕ್ ಅಂದ್ರೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಅವರು ಶಿಕ್ಷಕರ ತರಬೇತಿ ನೀಡುವುದು, ವರ್ಕ್ಶಾಪ್ಗಳನ್ನ, ಕಾರ್ಯಾಗಾರಗಳನ್ನ ನಿರ್ವಹಿಸುವುದು, ಶೈಕ್ಷಣಿಕ ಸಮ್ಮೇಳನಗಳನ್ನ ಏರ್ಪಡಿಸುವುದು, ತದನಂತರದಲ್ಲಿ ರಿಸೋರ್ಸ್ ಪರ್ಸನ್ ಕರೆದುಕೊಂಡು ಬಂದು ಅವ್ರಿಗೆ ಭಾಷಣವನ್ನ, ಅವ್ರಿಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾತುಗಳನ್ನ ಅಥವಾ ಭಾಷಣಗಳನ್ನ ಏರ್ಪಡಿಸುವುದು. ಇಂತಹ ಒಂದು ಇನ್ ಸರ್ವಿಸ್ ಟೀಚರ್ಗೆ ಸೊ ಏನೇನ್ ಬೇಕಾಗಿದೆ ಅದನ್ನ ನೀಡುತ್ತಾ ಹೋಗ್ತೈತಿ. BRC ಅಡಿಯಲ್ಲಿ CRC ಕೆಲಸ ಮಾಡ್ತದೆ, BRC ಹೇಳದಂತೆ ಕೂಡ CRC ಕೂಡ ಅದೇ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಟ್ರೈನಿಂಗ್ ಗಳನ್ನ ಕೊಡ್ತಕ್ಕಂಥದ್ದು, ವರ್ಕ್ಶಾಪ್ಗಳನ್ನ ನಡೆಸ್ತಕ್ಕಂಥದ್ದು, ಕಾರ್ಯಾಗಾರಗಳನ್ನ ನಡೆಸ್ತಕ್ಕಂಥದ್ದು, ಸಮ್ಮೇಳನಗಳನ್ನ ನಡೆಸ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತ ಶಿಕ್ಷಕರಿಗೆ ನವೀನ ಜ್ಞಾನವನ್ನ, ಹೆಚ್ಚಿನ ಜ್ಞಾನವನ್ನ, ನವೀಕರಿಸ್ತಕ್ಕಂತಹ ಜ್ಞಾನವನ್ನ ನವೀಕರಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಈ CRCಗಳ ಅಡಿಯಲ್ಲಿ ಏನ್ ಬರ್ತವು, ಆಯಾ ಕ್ಲಸ್ಟರ್ಗೆ ಸಂಬಂಧಿಸಿದಂತಹ ಏನ್ ಬರ್ತವು, ಶಾಲೆಗಳು ಬರ್ತವು. ಇಲ್ಲಿ ಹೆಡ್ ಮಾಸ್ಟರ್ ಶಿಕ್ಷಕರು ಒಂದು ಕಡೆ ಆಯ್ತಂದ್ರೆ ಇನ್ನೊಂದು ಏನಿರ್ತೈತಿ, SDMC ಅಂತ ಇರ್ತೈತಿ. ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣಾ ಮಂಡಳಿ ಅಥವಾ ಸಭೆ ಅಂತ ಕರಿತೀವಿ ನಾವು, ನಿರ್ವಹಣಾ ಮಂಡಳಿ ಕಮಿಟಿ, SDMC. ಈ SDMCಯಲ್ಲಿ ಮುಖ್ಯವಾಗಿ ಯಾರಿರ್ಬೇಕಾಗ್ತೈತಪ್ಪ ಅಂತಂದ್ರೆ, ಆಯಾ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು, ಆಯಾ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ಮಾತ್ರ ಏನಾಗ್ಬೇಕಾಗ್ತೈತಿ, SDMCಯ ಒಂದು ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ. ಸೊ ಎಕ್ಸ್ ಆಫೀಸಿಯೋ ಖಜಾಂಚಿಗಳಾಗಿ ಅಥವಾ ಸೆಕ್ರೆಟರಿ ಆಗಿ ಅಥವಾ ಎಕ್ಸ್ ಆಫೀಸಿಯೋ ಅಲ್ಲಿ ಸೆಕ್ರೆಟರಿಗಳು ಇರ್ತಾರೆ. ತದನಂತರದಲ್ಲಿ ಅದು ಒಂದು ನಿಯಮಾವಳಿಗಳಿದೆ, ಸರ್ಕಾರದ ನಿಯಮಾವಳಿಗಳು, ಎಷ್ಟು ಮಂದಿ ಇರಬೇಕು, 15 ಅಂತ ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ನೋಡ್ಬೇಕು ಅದು ಹೇಗೆ ಮಾಡ್ಕೋತಾರೆ ಏನು ಎಂತ, ಸರ್ಕಾರದ ನಿಯಮಾವಳಿಗೆ ಅನುಗುಣವಾಗಿ SDMCಯನ್ನು ರಚನೆಯನ್ನು ಮಾಡ್ತಾರೆ. ಸೊ ಇದಿಷ್ಟು ಒಂದು ಮೇಲ್ಮಟ್ಟಕ್ಕೆ ಕಾಣಿಸ್ತಕ್ಕಂತಹ ಒಂದು ಶಿಕ್ಷಣ ಮಂತ್ರಿಗಳಿಂದ ಹಿಡಿದು ಶಾಲೆಯ ತನಕ ಇರ್ತಕ್ಕಂತಹ ಒಂದು ರಚನೆ. ದಿಸ್ ಈಸ್ ದಿ ಸ್ಟ್ರಕ್ಚರ್ ಇನ್ ದಿ ಕರ್ನಾಟಕ ಸ್ಟೇಟ್
right at the topmost education minister to till up to the downest level, the school. So let us look at the web page of primary and secondary education in Karnataka state. ಈಗ ನಾವು ಏನ್ ನೋಡೋಣ ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆಲ್ಲ ಇದು. ಹಲೋ ಸರ್, ಕರ್ನಾಟಕ ಸ್ಟೇಟ್ ಅದು ಕಾಣ್ತಾ ಇದೆಯಲ್ಲ ಸರ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಇದ್ರದ್ದು ವೆಬ್ಸೈಟ್ ಲಿಂಕ್ ಏನಿದೆ ಅಂದ್ರೆ ಪ್ರೈಮರಿ edu.karnataka.in. ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಫಾರ್ವರ್ಡ್ ಸ್ಲ್ಯಾಶ್ ಹಾಕಿ ಬಾರ್ ಹಾಕಿ ಇಂಗ್ಲಿಷ್ ಅಂತ ಹೊಡೆದ್ರೆ ಇಂಗ್ಲಿಷ್ ನಲ್ಲೇ ಬರುತ್ತೆ. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿನೂ ಕೂಡ ಏನ್ ಮಾಡ್ತೀರಿ ನೀವು ಇದರಲ್ಲಿ ಕಾಣಬಹುದು ನೀವು. ಹೌದಾ, ಈ ರೀತಿಯಾಗಿ ಇದೆ ಇಲ್ಲಿ. ಸೊ ಇದು ಇದೇ ಅತ್ಯಂತ ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಒಂದು ಆಡಳಿತಾತ್ಮಕ ಒಂದು ಇಲಾಖೆ, ಶಿಕ್ಷಣ ಇಲಾಖೆ. ಓಕೆ, ಇಂಗ್ಲಿಷ್ ಅಂತ ಹೊಡೆದ್ರೆ ಇಂಗ್ಲಿಷ್ ಬರುತ್ತೆ ಮತ್ತೆ. ಸೊ ಈ ರೀತಿ ನೀವು ಬದಲಾವಣೆಗಳನ್ನ ಮಾಡ್ಕೋಬಹುದು. ಏನ್ ಬೇಜಾರು ಏನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನಗೆ ಇಂಗ್ಲಿಷ್ ಬರೋದಿಲ್ಲ ಹೆಂಗ್ ಮಾಡ್ಬೇಕಂತೇಳಿ. ಓಕೆ, ಇದು ಹೋಮ್ ಪೇಜ್. ಇಲ್ಲಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ, GOK, ಗವರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಸರ್ಕಾರ. ಇದರದ್ದು ಹೋಮ್ ಪೇಜ್ ಈಗಾಗಲೇ ಹೋಮ್ ಪೇಜ್ಗೆ ನಲ್ಲಿನೇ ನಾನು ಇದ್ದೀನಿ, ನೀವು ನೋಡಬಹುದು ಇಲ್ಲಿ. ಅಬೌಟ್ ಅಸ್, ಇಲ್ಲಿ ಅಬೌಟ್ ಅಸ್ ಏನ್ ಹೇಳ್ತಿದ್ದಾರೆ ನೋಡೋಣ ಅವರು. ಹೌದಾ, ಅವರ್ ಮಿಷನ್ ಅಂದ್ರೆ ಅವ್ರದ್ದು ಉದ್ದೇಶ ಏನ್. ಹಾಗಾದ್ರೆ ದ ಮಿಷನ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಇಸ್ ಟು ಇಕ್ವಿಪ್ ಚಿಲ್ಡ್ರನ್ ಆಫ್ ದ ಸ್ಟೇಟ್ ವಿತ್ ಸ್ಪೆಸಿಫೈಡ್ ನಾಲೆಜ್, ಸ್ಕಿಲ್ಸ್ ಅಂಡ್ ವ್ಯಾಲ್ಯೂಸ್ ಟು ಎನೇಬಲ್ ದೆಮ್ ಟು ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಪ್ರೊಡಕ್ಟಿವ್ good human beings and productive, socially responsible citizens, and to achieve excellence in whatever they do. So this is the mission of the primary and secondary education department of Karnataka state. ಹೌದಾ, ಈ ಕನ್ನಡದಲ್ಲಿ ಮಿಷನ್ ಗೆ ಇವ್ರು ಏನಂತಾರೆ ನೋಡೋಣ. ಇವರು ನಮ್ಮ ಧ್ಯೇಯ ಏನಿದೆ, ಇವ್ರ ಧ್ಯೇಯ ನಮ್ಮ ರಾಜ್ಯದ ಎಲ್ಲಾ ಮಕ್ಕಳನ್ನು ಉತ್ತಮ ಮಾನವರಾಗಲು, ಸಾಮಾಜಿಕವಾಗಿ ಜವಾಬ್ದಾರಿಯುತ ನಾಗರಿಕರಾಗಲು ಮತ್ತು ಅವರು ಏನೇ ಶ್ರೇಷ್ಠತೆಯನ್ನು ಸಾಧಿಸಲು, ಸಕ್ರಿಯಗೊಳಿಸಲು ಮತ್ತು ರಚನಾತ್ಮಕರಾಗಲು ಅವಶ್ಯವಾಗಿ ಬೇಕಾದ ನಿಗದಿತ ಜ್ಞಾನ ಕೌಶಲಗಳು ಮತ್ತು ಮೌಲ್ಯಗಳನ್ನು ಹೊಂದಲು ಸಜ್ಜುಗೊಳಿಸುವುದೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಮುಖ ಗುರಿಯಾಗಿದೆ. ಇದನ್ನೇ 9/7/2019 ಏನ್ ಮಾಡಿದ್ದಾರೆ, ಇದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಈಸ್ ದಿ ಮಿಷನ್ ಆಫ್ ದಿ ಎಜುಕೇಶನ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಏನಿದೆ ಹಾಗಾದ್ರೆ, ಮತ್ತೇನ್ ಏನ್ ಏನೆಲ್ಲ ಸಿಗುತ್ತೆ ಇಲ್ಲಿ ನೋಡಬಹುದು ನೀವು. ಇಲ್ಲಿ ಇಂಟ್ರೊಡಕ್ಷನ್, ಸರ್ವಿಸ್ ಅಂಡ್ ಸ್ಕೀಮ್ಸ್, ಆನ್ಲೈನ್ ಸರ್ವಿಸಸ್, ಡಾಕ್ಯುಮೆಂಟ್ಸ್ ಇಷ್ಟು ಕೊಟ್ಟಿದೆ ನಿಮಗೆ. ಮುಖ್ಯವಾಗಿ ಬರ್ತಕ್ಕಂಥದ್ದು ಈಗ ಅಬೌಟ್ ಅಸ್ ಅಲ್ಲಿ ಧ್ಯೇಯ ಏನನ್ನೋದು ಹೇಳಿದೆ ನಾನು. ಇನ್ನು ಇದು ಬಹಳ ಮುಖ್ಯ, ಆರ್ಗನೈಜೇಷನ್ ಸ್ಟ್ರಕ್ಚರ್, ಈ ಇಲಾಖೆಯ ಸಂರಚನೆ ಹೇಗಿದೆ. ಹೌದಾ, ಇಲಾಖೆ ಅಥವಾ ಈ ಸಂಘಟನೆಯ ಸಂರಚನೆ ಹೇಗಿದೆ ಸ್ವಲ್ಪ ಈಗ ಆಲ್ರೆಡಿ ನಾನು ನಿನ್ನೆ ದಿವಸ ಹೇಳಿದ್ದೀನಿ, ಎಲ್ಲಾನು ಹೇಳಿಕ್ ಹೋಗಲ್ಲ. ದ ಫ್ಯೂ ಆಫ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಸೆಲ್ಫ್ ಇನ್ ದ ಯೆಸ್ಟರ್ಡೇಸ್ ಪೀರಿಯಡ್. ನೋಡ್ರಿ ನೀವು, ಶಿಕ್ಷಣ ಇಲಾಖೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿನ ಆರ್ಗನೈಜೇಷನ್ ಚಾರ್ಟ್ ಕೊಟ್ಟಿದ್ದಾರೆ ಇವರು, ಫ್ಲೋ ಚಾರ್ಟ್. ಓಕೆ, ಸೊ ಇದರಲ್ಲಿ ಏನಿದ್ದಾರೆ, ಟಾಪ್ ಮೋಸ್ಟ್ ಹೇಗಿದೆ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಹೌದಾ, ಪ್ರಿನ್ಸಿಪಲ್ಸ್ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ, ಇದಕ್ಕೊಬ್ಬರಿರ್ತಾರೆ. ಇವರ ಅಡಿಯಲ್ಲಿ ಅಡಿಷನಲ್ ಸೆಕ್ರೆಟರಿ ಆಡಳಿತ ಅಂತ ಬಂದಿದೆ, ಹೆಚ್ಚುವರಿ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಅಥವಾ ಪ್ರಧಾನ ಕಾರ್ಯದರ್ಶಿಗಳ ಅಡಿಯಲ್ಲಿ ಅಂಡರ್ ದಿಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಅಡಿಷನಲ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್ ಈಸ್ ಫಂಕ್ಷನಿಂಗ್ ಅಂಡ್ ಹಿಯರ್ ಕನ್ಸಲ್ಟೆಂಟ್ ಪ್ಲಾನಿಂಗ್
consultant planning and e governance deputy secretary IFA ivaru moor jana mooru enado vibhagagalanna idu hondide consultant ಒಬ್ರು ಸಂದರ್ಶಕರಾಗಿ ಯೋಜನೆ ಮತ್ತು ಇ ಗವರ್ನೆನ್ಸ್ ನ ಸಂದರ್ಶಕರು ಇರ್ತಾರೆ, ಇನ್ನೊಬ್ರು ಡೆಪ್ಯೂಟಿ ಸೆಕ್ರೆಟರಿ ಇರ್ತಾರೆ. ಓಕೆ, IFA ಅಂದ್ರೆ ನಾನು ತಿಳ್ಕೋಬೇಕಾಗಿದೆ ಇದು ಏನಿದೆ ಅಂತೇಳಿ. ನೆಕ್ಸ್ಟ್, ಇದಾದ್ಮೇಲೆ ಇವರೆಲ್ಲರೂ ನಾನು ಹೇಳಿಬಿಟ್ಟಿದ್ದೀನಿ ಈಗ ಆಲ್ರೆಡಿ ನೋಡ್ರಿ ನೀವು, ಅಂಡರ್ ಸೆಕ್ರೆಟರಿ ಅಧೀನ ಕಾರ್ಯದರ್ಶಿಗಳು ಇವರೆಲ್ಲ, ಇವ್ರ ಬಗ್ಗೆ ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ದ ಇನ್ ಮೈ ಪ್ರೀವಿಯಸ್ ಪೀರಿಯಡ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದಿಸ್ ಒನ್, ಸೊ ಐ ಡೋಂಟ್ ವಾಂಟ್ ಟು ಮೇಕ್ ಔಟ್ ದಿಸ್ ಒನ್. ಒಂದ್, ನೀವೇನ್ ಗಮನದಲ್ಲಿ ಇಟ್ಕೋಬೇಕಂದ್ರೆ ಪ್ರೈಮ್ ಸೆಕ್ರೆಟರಿ ಏಟ್ ಆಫೀಸ್ ನಲ್ಲಿ ಇವ್ರು ಮೂರ್ ಜನ ಇರ್ತಾರೆ, ಇವ್ರ ಅಡಿಯಲ್ಲಿ ಅಂಡರ್ ಸೆಕ್ರೆಟರಿಗಳು ಬರ್ತಾರೆ, ಇವ್ರ ಅಡಿಯಲ್ಲಿ ಸೆಕ್ಷನ್ ಆಫೀಸರ್ಸ್ ಗಳು ಬರ್ತಾರೆ. ಇಷ್ಟಂತೂ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು. ಸೆಕ್ರೆಟರಿ ಆಫೀಸ್ ನಲ್ಲಿ ಯಾರ್ಯಾರು, ಅಡಿಷನಲ್ ಸೆಕ್ರೆಟರಿ ಡೆಪ್ಯೂಟಿ ಸೆಕ್ರೆಟರಿ ಬರ್ತಾರೆ, ನಂತರದಲ್ಲಿ ಅಂಡರ್ ಸೆಕ್ರೆಟರಿ ಬರ್ತಾರೆ. ಇವಿಷ್ಟು ಇವು ಅವರ ಅಡಿಯಲ್ಲಿ ಮತ್ತೆ ಸೆಕ್ಷನ್ ಆಫೀಸರ್ ಪ್ರತಿಯೊಂದು ವಿಭಾಗಕ್ಕೆ ಆಫೀಸರ್ಗಳು ಬರ್ತಾರೆ. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ದಿ ಆರ್ಗನೈಸೇಷನ್ ಆಫ್ ದಿಸ್ ಓನ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ. ಬರೀ ಓನ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅಷ್ಟೇ ಇದು. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಡಿಪಾರ್ಟ್ಮೆಂಟ್ಸ್. ನೋಡ್ರಿ ಇದು ಆರ್ಗನೈಸ್ ಈ ಡಿಪಾರ್ಟ್ಮೆಂಟ್ಗಳು ಯಾವ್ಯಾವ ಇದಾವು. ಲೆಟ್ ಅಸ್ ಮೂವ್ ಆನ್ ದಿ ಫಸ್ಟ್ ಒನ್, ಡಿಪಾರ್ಟ್ಮೆಂಟ್ಸ್. ಸೊ ಏನಿದೆ ಡಿಪಾರ್ಟ್ಮೆಂಟ್ ಅಲ್ಲಿ, ಐ ವಿಲ್ ಕ್ಲಿಕ್ ಆನ್ ಡಿಪಾರ್ಟ್ಮೆಂಟ್ಸ್. ಇದು ಬಹಳ ಮುಖ್ಯ, ನಿಮ್ ಪೆನ್ ಇದ್ರೆ ಬರ್ಕೋರಿ, ಗೊತ್ತಾಗ್ತೈತೆ ನಿಮ್ಗೆಲ್ಲ. ಹೌದಾ, ಒಂದೇದ್ದು ನಾವು ಎಲ್ಲಿ ನೋಡಿದೀವಿ, ನಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನೋಡಿದ್ರಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬಹಳ ಗಮನವಿಟ್ಟು ನೀವು ಇದನ್ನ ಬರ್ಕೋಬೇಕಾಗ್ತೈತಿ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನೇನಿದೆ ಇಲ್ಲಿ ಮುಖ್ಯವಾಗಿ, ದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇರ್ತಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. ಹಿ ಇಸ್ ದಿ ಹೆಡ್ ಇನ್ ದಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಹಿ ಇಸ್ ದಿ IAS ಆಫೀಸರ್, ದ ಸೀನಿಯರ್ ಮೋಸ್ಟ್ IAS ಆಫೀಸರ್, ನಾಟ್ ಸಿಂಪ್ಲಿ ದಿ IAS ಆಫೀಸರ್. ಓಕೆ, ಮುಖ್ಯ ಅಥವಾ ಪ್ರಧಾನ ಕಾರ್ಯದರ್ಶಿ, ಇವರ ಅಡಿಯಲ್ಲಿ ಹೆಚ್ಚುವರಿ ಕಾರ್ಯದರ್ಶಿ, ಕನ್ಸಲ್ಟಂಟ್. ಕನ್ಸಲ್ಟಂಟ್ ಅಂದ್ರೆ ಇಲ್ಲಿ ಸಂದರ್ಶಕ ಅಂತ ಏನ ನಾವು ಹೇಳ್ತೀವಿ, ಅಥವಾ ಡೆಪ್ಯೂಟಿ ಸೆಕ್ರೆಟರಿ, ಇವರಷ್ಟು ಇರ್ತಾರೆ. ಇವ್ರ ಅಡಿಯಲ್ಲಿ ಅಂಡರ್ ಸೆಕ್ರೆಟರಿಗಳು, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅಂಡರ್ ಸೆಕ್ರೆಟರಿ ಅಂದ್ರೆ ಇವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸೆಕ್ರೆಟರಿಗಳು. ಇವ್ರು ಹೆಚ್ಚಾಗಿ KAS ಆಫೀಸರ್ ಇರ್ತಾರೆ. ಓಕೆ, ಇವ್ರ ಅಡಿಯಲ್ಲಿ ಸೆಕ್ಷನ್ ಆಫೀಸರ್ಸ್ಗಳು ಇರ್ತಾರೆ. ಇದಿಷ್ಟು ಏನು ಸೆಕ್ರೆಟರಿ ಆಫೀಸರ್ ಇರ್ತಕ್ಕಂಥ ಸ್ಟ್ರಕ್ಚರ್, ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ರಿ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫ್ ದಿ ಸೆಕ್ರೆಟರಿ ಆಫೀಸ್, 8 ಆಫೀಸಸ್. ದೆನ್ ಫೀಲ್ಡ್ ಡಿಪಾರ್ಟ್ಮೆಂಟ್ಸ್, ಇಲ್ಲಿ 4 ಇದಾವ ಫೀಲ್ಡ್ ಡಿಪಾರ್ಟ್ಮೆಂಟ್, ಕ್ಷೇತ್ರದ ವಿಭಾಗಗಳು. ಒಂದು ಡಿಪಾರ್ಟ್ಮೆಂಟ್ಸ್, ಎರಡನೇದು ಬೋರ್ಡ್, ಮೂರನೇದು ಇನ್ಸ್ಟಿಟ್ಯೂಷನ್ಸ್, ನಾಲ್ಕನೇದು ಸೊಸೈಟಿ. ಮೊದಲನೇದು ಫೀಲ್ಡ್ ಡಿಪಾರ್ಟ್ಮೆಂಟ್, ಕ್ಷೇತ್ರೀಯ ವಿಭಾಗಗಳಲ್ಲಿ ಮೊದಲನೇದು ವಿಭಾಗಗಳು, ಎರಡನೇದು ಬೋರ್ಡ್ಗಳು, ಮಂಡಳಿಗಳು ಅಂತ ಹೇಳ್ತಾರಲ್ಲ SSLC PUC ಯಾವ ಬರ್ತವೆ ಇಲ್ಲಿ. ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಇದು ಪ್ರತ್ಯೇಕವಾಗಿ ಕೆಲಸ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಷನ್, ಸೊಸೈಟಿ. ಸೊ ದೀಸ್ ಆರ್ ದಿ 4 ಫೀಲ್ಡ್ ಡಿಪಾರ್ಟ್ಮೆಂಟ್ಸ್ ಆರ್ ಡಿವಿಷನ್ಸ್ ಫಂಕ್ಷನಿಂಗ್ ಅಂಡರ್ ದಿಸ್ ಫೀಲ್ಡ್ ಡಿಪಾರ್ಟ್ಮೆಂಟ್ಸ್. ಓಕೆ, ಫಸ್ಟ್ ಐ ವಿಲ್ ಲುಕ್ ಆನ್ ಟು ಡಿಪಾರ್ಟ್ಮೆಂಟ್ಸ್. 4 ಡಿಪಾರ್ಟ್ಮೆಂಟ್ಗಳದಾವ. ಸೊ ಅಂಡರ್ ದ ಡಿಪಾರ್ಟ್ಮೆಂಟ್ಸ್ ದಟ್ ಕ್ಯಾಪ್ಷನ್, ದೇರ್ ಆರ್ ಅಗೇನ್ ದಿ 4-5 ಡಿಪಾರ್ಟ್ಮೆಂಟ್ಸ್. ಇವನ್ ಬೇಕಾದ್ರೆ ಬರ್ಕೋತಾ ಹೋಗ್ರಿ, ನೀವು ಗೊತ್ತಾಗ್ತದೆ, ಕನ್ನಡದಲ್ಲಿನೂ ಕೂಡ ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನಿಮಗೆ ಹೋಮ್ ಡಿಪಾರ್ಟ್ಮೆಂಟ್ ಬರ್ತಾ ಇದ್ದೀನಿ ಬ್ಯಾಕ್ ಟು. ಕನ್ನಡದಲ್ಲಿ ಬಂದ್ರಪ್ಪ ಅಂತಂದ್ರೆ ನಿಮಗೆ ಸಾರಿ, ಸೊ ಕನ್ನಡದಲ್ಲಿ ತಗೊಂಡೆ ಅಂದ್ರೆ ಏನಾಗುತ್ತೆ, ನೀವು ನೋಡಬಹುದು ಇಲ್ಲಿ ಮುಖಪುಟ ನಮ್ಮ ಬಗ್ಗೆ ಸಾಂಸ್ಥಿಕ ರಚನೆ. ಸಾಂಸ್ಥಿಕ ರಚನೆ ಹೇಗಿದೆ, ಸಂಸ್ಥೆ ಸಾಂಸ್ಥಿಕ ರಚನೆ ಅಂದ್ರೆ ಇಲಾಖೆ ರಚನೆ, ಅದೇ ಅದನ್ನೇ ಹಾಕಿದ್ದಾರೆ ಅವರು ಸೇಮ್. ನೆಕ್ಸ್ಟ್ ಅಂದ್ರ ಕಾರ್ಯದರ್ಶಿಯ ಒಂದು ಇಲಾಖೆಯಲ್ಲಿ ರಚನೆ. ಅಧೀನ ಇಲಾಖೆಗಳು ಯಾವ್ಯಾವ ನೋಡ್ರಿ, ಅಧೀನ ಇಲಾಖೆಗಳು ಯಾವುವು, ಒಣ್ಣೆದು ಇಲಾಖೆಗಳಂತ ಕೊಟ್ಟಿದ್ದಾರೆ, ಮಂಡಳಿ, ಸಂಸ್ಥೆಗಳು, ಸೊಸೈಟಿಗಳು. ಸೊಸೈಟಿಗಳು ಅಂದ್ರೆ ಮಂಡಳಿಗಳು, ಇದು ಏನು ನೀವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೊಸೈಟಿಗಳನ್ನ ನೀವು ಕಾಣ್ತಾ ಹೋಗ್ತಿರ್ತೀವಿ. ಓಕೆ, ಇಲ್ಲಿ ಇಲಾಖೆಗಳು ಬಂದಿವಪ್ಪ ಅಂದ್ರೆ ಅದನ್ನೇ ಕೊಟ್ಟಿದ್ದಾರೆ ಅವರಿಗೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ DPI ಅಂತ ಕರೀತಾರೆ.
ಇದರದ್ದು ರಚನೆ ಹೇಗಿಲಾಖೆ ಹೇಗಿದೆ, ಕರ್ನಾಟಕ ಪಬ್ಲಿಕ್ ಲೈಬ್ರರಿ, ಕರ್ನಾಟಕದ ಸಾರ್ವಜನಿಕ ಗ್ರಂಥಾಲಯ, ಮೂರನೇದು ಕರ್ನಾಟಕ ಗೌರ್ಮೆಂಟ್ ಪ್ರೆಸ್, ಹೌದಾ, ಕರ್ನಾಟಕ ಸರ್ಕಾರದ ಪ್ರೆಸ್ ಇದು. ಓಕೆ, ನೆಕ್ಸ್ಟ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಕರ್ನಾಟಕ, ಪಿ ಯು ಸಿ ಅಂತೇನು ಹೇಳ್ತಿರ್ಲಿಲ್ಲ, ಪಿ ಯು ಶಿಕ್ಷಣ. ಓಕೆ, ನೆಕ್ಸ್ಟ್ ಮಾಸ್ ಎಜುಕೇಷನ್ ಕರ್ನಾಟಕ, ಇಷ್ಟೆಲ್ಲದವು ನೀವು ಇವುಗಳನ್ನು ಏನು ಮಾಡ್ಬೋದು, ಅವುಗಳಿಗೆ ಹೋಗಿ ನೀವು ವಿವರವಾಗಿ ತಿಳ್ಕೋಬಹುದು. ಓಕೆ, ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಟೇಕ್ ಟು ಇಂಗ್ಲಿಷ್ ಒನ್ಸ್ ಅಗೇನ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಓಕೆ, ವಿ ಆರ್ ಹಿಯರ್ ರೈಟ್ ನೌ ಹಿಯರ್, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. ವಾಟ್ ಎಕ್ಸಾಕ್ಟ್ಲಿ ಇಟ್ ಸೇಸ್? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೇರ್ ಇನ್ ಆಲ್ ಸಾರ್ಟ್ಸ್ ಆಫ್ ದಿ ಆಕ್ಟಿವಿಟಿ ವಿಲ್ ಬಿ ಟೇಕನ್ ಅಂಡರ್ ದಿ ಸಿಪಿಐ. Secretary office is the purely administrative body. It won't look whatever the programs comes under the DPI. And here in DPI, the commissioner will look after all the activities. Secretary avaru yavadu kuda telikadisukolalla, avaru yene idru DPI ge kelthara, avaru shaikshanika chatuvatikegalu, adalathatmaka chatuvatikegalu, nirvana chatuvatikegala bagge. The secretariat will direct the activities, whether it is educational or administrative activities or the programs, whatever it is there, it is seek the all type of the information from the DPI. Sarvajanika Shikshana Ilakine idu atyanta pramukhavagirtakkantaha ilake. Shikshana ilake andre ide ilake anta helibitru tappagalikilla. Okay, so illi now nodona yene yenene adavu illi antire. ಹೋಮ್ ಪೇಜ್ನಲ್ಲಿ ಏನೇನು ಸಿಗುತ್ತೆ ನಿಮಗೆ, ಪ್ರಾಥಮಿಕ ಪ್ರೈಮರಿ ಅಂತ ಇದೆ, ಸೆಕೆಂಡರಿ ಅಂತ ಇದೆ, ಅಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ, ಸೆಕೆಂಡರಿ ಅಂದರೆ ಮಾಧ್ಯಮಿಕ ಶಿಕ್ಷಣ ಅಥವಾ ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು, ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು, ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಉಪಹಾರ, ಹೌದಾ, ಮಧ್ಯಾಹ್ನದ ಊಟದ ಯೋಜನೆ. ನೆಕ್ಸ್ಟ್ ಎಸ್ ಡಬ್ಲ್ಯೂ ಎಫ್, ಟಿ ಡಬ್ಲ್ಯೂ ಎಫ್, ಇವನ್ನೆಲ್ಲ ನಂತರದಲ್ಲಿ ಹೇಳ್ತೀನಿ ಬಂದಾಗ. ಸಿ ಎಸ್ ಎಲ್, ಸಿಸ್ಲೆಪ್ ವೆಬ್ಸೈಟ್ ಕನ್ನಡದಾಗ ಬೇಕಾದ್ರೂ ಕೂಡ ನೀವು ಕನ್ನಡದಲ್ಲಿ ನೋಡ್ಕೋಬಹುದು. ಓಕೆ, ಇಫ್ ಐ ಕ್ಲಿಕ್ ಆನ್ ದ ವೆಬ್ಸೈಟ್ ಇನ್ ಕನ್ನಡ, ಎವ್ರಿಥಿಂಗ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಕನ್ನಡ. ಮುಖಪುಟ ಈಗ ಆಲ್ರೆಡಿ ನೋಡ್ತೀವಿ, ಇದೆಲ್ಲ ಮುಖಪುಟ, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಅಲ್ಪಸಂಖ್ಯಾತ ಶಿಕ್ಷಣ, ಮಧ್ಯಾಹ್ನ ಉಪಹಾರ ಯೋಜನೆ, ಇದು ಶಿಕ್ಷಕರ ಕಲ್ಯಾಣ, ಇದು ಹೇಳಿದ್ನಲ್ಲ. ಸಿ ಎಸ್ ಎಲ್ ಇಂಗ್ಲಿಷ್ ವರ್ಷನ್ ಬೇಕಂದ್ರೆ ಇಲ್ಲಿ ಹೋಗ್ತೀವಿ. ದೆನ್ if you want to look at the information here about the department, so the department of CPI, it has a mission, organization, administrative structure, academic structure, district structure. Let us move on to this one now, right here, mission. Idar the mission enidu, what is the mission of this department CPI? Okay, department of public instruction, our mission, they says it, yen helthare nodana, the mission of the department of primary and secondary education is to equip children of the state with specified knowledge, skills and values to enable them to become a good human beings, good human beings and productive, socially responsible citizen, and to achieve excellence in whatever they do it. New Ministry of Education alli nodidrandra, whatever the mission was there, the same thing has been taken here, because that mission is with respect to each department, it will be the same here. Okay, next, organization structure. Yav riti rachane ide idu matte nimge gottide idu ಮತ್ತೆ ನಾನು ಜಸ್ಟ್ ಐ ವಿಲ್ ಕೀಪ್ ಐ ಆನ್ ಇಟ್ ಐ ವಿಲ್ ಟೇಕ್ ಯು ಟು ದಿಸ್ ಒನ್ ಇದು ನಿಮ್ಗೆ ಗೊತ್ತಿದೆ ಎಸ್ಟರ್ಡೇ ಇಟ್ ಸೆಲ್ಫ್ ಐ ಹ್ಯಾವ್ ಟಾಕ್ಡ್ ಅಬೌಟ್ ದಿಸ್ ಒನ್ ಆರ್ಗನೈಜೇಷನಲ್ ಚಾರ್ಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಐ ಡೋಂಟ್ ವಾಂಟ್ ಟು ಒನ್ಸ್ ಅಗೇನ್ ಗೋ ಥ್ರೂ ಇಟ್ ಅಂಡ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಹೌ ಇಸ್ ದಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆಫ್ ದಿಸ್ ಸ್ಕೂಲ್ ಎಜುಕೇಷನ್ ಇದನ್ನು ನಾನು ಹೇಳಿದ್ದೀನಿ ನಾನು ಅಡ್ಮಿನಿಸ್ಟ್ರೇಟಿವ್ ಚಾರ್ಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದರ ಬಗ್ಗೆನೂ ಕೂಡ ನಾನು
the yesterday itself I have given complete picturization about this one, therefore I will close it. And after that, here the academic structure, one more thing, this is also I have explained it and you will come to know it in regard to this one, academic structure chart. So idru bagginu kuda navu ninni disa abhyasa madidvi. Yesterday itself we have gone through it all with respect to all these three charts. So therefore, once again, no need arises here with respect to all these three things. Let us move on to primary education. So hegide idu primary education annodu illi nanu click madta hogtini. I will click this button. Okay, next to secondary education or in between these two buttons. So enen torusutte idu directorate of primary education. Okay, so illi nodabodu neevu idu directorate of primary education. ಏನ್ ಹೇಳುತ್ತೆ ಇದು ಒನ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎನೌನ್ಸಿಯೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಿಲೇಟ್ಸ್ ಟು ಪ್ರೊವೈಡಿಂಗ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ಚಿಲ್ಡ್ರನ್ ಇನ್ ದ ಕಂಟ್ರಿ ಅಪ್ ಟು ದ ಏಜ್ ಆಫ್ 14 ವಿದಿನ್ ಎ ಪೀರಿಯಡ್ ಆಫ್ 10 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈ ನಮ್ಮ ಸಂವಿಧಾನ ಆಚರಣೆಗೆ ಬಂದ ನಂತರ ಈ ಒಂದು ಮೂರು ಪಟ್ಟಿಗಳದು, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಇನ್ನೊಂದು ಯಾವುದು ಸಮವರ್ತಿ ಪಟ್ಟಿ. ಓಕೆ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆಸ್ ವೆಲ್ ಆಸ್ ಕಾನ್ಕರೆಂಟ್ ಲಿಸ್ಟ್. ನಾವು ಎಜುಕೇಷನ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಕಾನ್ಕರೆಂಟ್ ಲಿಸ್ಟ್ ಇನ್ ದ ಅಟ್ ದಿ ಔಟ್ಸೆಟ್ ಅಂಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿಸ್ ಅಡ್ಮಿನಿಸ್ಟ್ರೇಷನ್ ಐ ಹ್ಯಾವ್ ಟೋಲ್ಡ್ ಅಬೌಟ್ ದಟ್ ಒನ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಏನು ಕೆಲಸಗಳನ್ನು ಮಾಡಬೇಕು, ಶಿಕ್ಷಣ ಕೂಡ ಅದೇ ಒಂದು ಸಮವರ್ತಿ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಇದು ಏನು ಹೇಳ್ತಿದೆ ಅಂತಂದ್ರೆ, ಮುಖ್ಯವಾಗಿ ಭಾರತದುದ್ದಕ್ಕೂ ಹೌದಾ ಮುಕ್ತವಾಗಿರ್ತಕ್ಕಂತಹ ಕಡ್ಡಾಯ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಅಂತ ಏನ್ ಹೇಳ್ತೀವಿ, 14 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಅನ್ನ ಕೊಡಬೇಕು ಅಂತ ಏನ್ ಹೇಳ್ತಿದೆಯಲ್ಲ, ಅದನ್ನ ಜಾರಿಗೆ ತರ್ತಕ್ಕಂಥ ಜವಾಬ್ದಾರಿಯನ್ನು ಪ್ರಾಥಮಿಕ ಶಿಕ್ಷಣ ಇಲಾಖೆ ಹೊಂದಿದೆ. ಹಾಗಾದ್ರೆ ಏನಿದೆ ಎಜುಕೇಷನ್ ಪಾಲಿಸಿ, ಇದು ಏನ್ ಹೊಂದಿದೆ ಮುಖ್ಯವಾಗಿ ಹೌದಾ, ಇದರದ ನೀತಿ ಏನು, ಪಾಲಿಸಿ ಏನು, ಏನ್ ಮಾಡ್ಬೇಕಂದ್ರೆ ಎವ್ರಿ ಚೈಲ್ಡ್ ಅಟೆಂಡ್ ಸ್ಕೂಲ್, ಪ್ರತಿಯೊಬ್ಬ ಮಗು ಶಾಲೆಗೆ ಏನಾಗ್ಬೇಕು, ಅವರು ಬರಬೇಕು, ಶಾಲೆಗೆ ಭೇಟಿ ನೀಡಬೇಕು. ಎವ್ರಿ ಚೈಲ್ಡ್ ಅಟೆಂಡ್ಸ್ ಎಫೆಕ್ಟಿವ್ ದಿ ಮಿನಿಮಮ್ ಲೆವೆಲ್ಸ್ ಆಫ್ ಲರ್ನಿಂಗ್, ಇದು ಬಹಳ ಮುಖ್ಯ. ಪ್ರತಿಯೊಂದು ಮಗು ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್, ಇದಕ್ಕೆ ಎಂ ಎಲ್ ಎಲ್ ಅಂತ ಹೇಳ್ತೀವಿ, ಎಂ ಎಲ್ ಎಲ್ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್, ಕನಿಷ್ಠ ಕಲಿಕಾ ಹಂತ ಅಂತ ಹೇಳ್ತೀನಿ ನಾನು ಅದಕ್ಕೆ, ಕನಿಷ್ಠ ಕಲಿಕಾ ಹಂತ. ಇವು ಬಹಳ ಟರ್ಮಿನಾಲಜಿ ಬಹಳ ಸೂಕ್ಷ್ಮ ಇರ್ತವೆ, ಎಂ ಎಲ್ ಎಲ್ ಇವುಗಳನ್ನ ವಿದ್ಯಾರ್ಥಿ ಪರಿಣಾಮಕಾರಿಯಾಗಿ ಹೊಂದಬೇಕು. ಮೇಲಿನ ಲೆವೆಲ್ ಹೊಂತನೋ ಎಲ್ಲೂ ಗೊತ್ತಿಲ್ಲ, ವಿ ಡೋಂಟ್ ನೋ ವೆದರ್ ದ ಸ್ಟೂಡೆಂಟ್ ಅಟೆಂಡ್ಸ್ ದಿ ಹೈಯರ್ ಲೆವೆಲ್ ಆರ್ ಅಟೆಂಡ್ಸ್ ದ ಹೈಯರ್ ಲೆವೆಲ್ ಆರ್ ನಾಟ್, ವಿ ಡೋಂಟ್ ನೋ ಅಬೌಟ್ ದಟ್ ಒನ್. ಬಟ್ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ವಾಟ್ ಎವರ್ ಇಟ್ ಇಸ್ ಸೆಟ್ ಬೈ ದಿ ಅಕಾಡೆಮಿಷಿಯನ್ಸ್ ಇನ್ ದ ಡಿಪಾರ್ಟ್ಮೆಂಟ್, ಸೊ ದಟ್ ಹ್ಯಾಸ್ ಟು ಬಿ ಅಚೀವ್ಡ್. ಸೊ ಅದು ಕನಿಷ್ಠ ಕಲಿಕಾ ಹಂತವನ್ನ ಪರಿಣಾಮಕಾರಿ ಪ್ರತಿಯೊಂದು ಮಗು ಅಂತ ಹೇಳ್ತಾರೆ ಅವ್ರು, ಪ್ರತಿಯೊಂದು ಮಗು ಹೊಂದಲೇಬೇಕು. ದ ಥರ್ಡ್ ಒನ್, ದಟ್ ಎವ್ರಿ ಟೀಚರ್ ಈಸ್ ಎಟ್ ಸ್ಕೂಲ್, ಪ್ರತಿಯೊಬ್ಬ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಶಾಲೆಯಲ್ಲಿ ಇರಬೇಕು. ದ ಕಮ್ಯುನಿಟಿ ಈಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದಿ ಬೆಟರ್ಮೆಂಟ್ ಆಫ್ ದ ಸ್ಕೂಲ್, ದೇರ್ ಬೈ ಎನ್ಕರೇಜಿಂಗ್ ದ ಮಾಸ್ ಕ್ಯಾಂಪೇನ್ ಫಾರ್ ಪ್ರೈಮರಿ ಎಜುಕೇಷನ್. ದ ಕಮ್ಯುನಿಟಿ ಈಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದಿ ಬೆಟರ್ಮೆಂಟ್ ಆಫ್ ದಿ ಸ್ಕೂಲ್. ಈ ಕಮ್ಯುನಿಟಿ ಅಂದ್ರೆ ಸಮುದಾಯ, ಆ ಸಮುದಾಯ ಏನಿರ್ಬೋದು, ಎಸ್ ಡಿ ಎಂ ಸಿ ಜೊತೆಗೆ ಪಂಚಾಯತ್ ಅಥವಾ ಕಾರ್ಪೊರೇಟರ್ ಇದ್ರೆ ಅಂದ್ರೆ ಆಯಾ ಕಾರ್ಪೊರೇಟರ್, ಎಂ ಎಲ್ ಎ ಇದ್ರೆ ಎಂ ಎಲ್ ಎ, ಅದ್ರ ಜೊತೆಗೆ ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬ ವ್ಯಕ್ತಿ ಆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ, ದ ಇನ್ಕ್ಲೂಡಿಂಗ್ ಆಲ್, ವೆದರ್ ದಿ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ಗವರ್ಮೆಂಟ್ ಆರ್ಗನೈಸೇಷನ್, ಆರ್ ದಿ ವಿಲೇಜಸ್, ಆರ್ ದಿ ರೆಸಿಡೆಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್, ಕಾರ್ಪೊರೇಟರ್ಸ್, ಎಂ ಎಲ್ ಎಸ್,
or other representatives elected by the that particular constituency hige pratyobba jilla panchayat idu irbodu athwa taluka panchayat dar irbodu athwa grama panchayat sadasyar irbodu athwa aya ondu corporator galu mahanagara palike ittappa andre athwa ಮುನ್ಸಿಪಲ್ ಕೌನ್ಸಿಲರ್ಸ್ ಗಳು ಇರಬಹುದು. ಸೊ ಹೀಗೆ ಯಾರೇ ಇದ್ರು ಕೂಡ ಎಲ್ಲರ ಪ್ರತಿಯೊಬ್ಬ ವ್ಯಕ್ತಿ ಸಂಘ ಸಂಸ್ಥೆಗಳು ಕೂಡ ಏನ್ ಮಾಡ್ಬೇಕಾಗ್ತೈತಿ, ಈ ಶಾಲೆಗೆ ಸಂಬಂಧಿಸಿದಂತೆಯೇ ಹೌದಾ ಭಾಗವಹಿಸುವಿಕೆ ಫಾರ್ ದಿ ಬೆಟರ್ಮೆಂಟ್ ಆಫ್ ದ ಸ್ಕೂಲ್. ಬೆಟರ್ಮೆಂಟ್ ಮೀನ್ಸ್ ದೇ ಹ್ಯಾವ್ ಟು ಎನ್ಹಾನ್ಸ್ ದಿ ಸ್ಕೂಲ್ ಟು ಪ್ರೊವೈಡ್ ದ ಗುಡ್ ಎಜುಕೇಶನ್ ಟು ದಿ ಚಿಲ್ಡ್ರನ್ ಆಫ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್. ಓಕೆ, ಪ್ರತಿಯೊಬ್ಬ ಶಾಲೆಯವರು ಪ್ರತಿಯೊಬ್ಬರು ಕೂಡ ಶಾಲೆಯ ಸುಧಾರಣೆಗೆ ಅವರ ಕೆಲಸಗಳನ್ನ ಮಾಡುವ ಸಲುವಾಗಿ ಚಟುವಟಿಕೆಯಿಂದ ಭಾಗವಹಿಸಬೇಕು. ನೆಕ್ಸ್ಟ್, ದೇರ್ ಬೈ ಎನ್ಕರೇಜಿಂಗ್ ದ ಮ್ಯಾಸ್ ಅ ಮ್ಯಾಸ್ ಕ್ಯಾಂಪೇನ್ ಫಾರ್ ಪ್ರೈಮರಿ ಎಜುಕೇಶನ್ಸ್. ಆ ಮೂಲಕವಾಗಿ ಏನ್ ಮಾಡ್ಬೇಕಾಗ್ತತಿ, ಪ್ರಾಥಮಿಕ ಶಿಕ್ಷಣದ ಒಂದು ಏನ್ ಮಾಡ್ಬೇಕಾಗ್ತತಿ, ಸಮುದಾಯದ ಒಂದು ಅಭಿಯಾನವನ್ನ ಪ್ರಾರಂಭಿಸಬೇಕಾಗ್ತತಿ, ಪ್ರೋತ್ಸಾಹಿಸಬೇಕಾಗ್ತತಿ. So this is the what we call as education policy in Karnataka. Okay, so ishtu sangatigalana prathamika mattu proudha shikshana ilake hondide. Then move on to secondary education. Illi en helthare avaru antheli, so illi bahala yenu kottilla avaru. Okay, leave it. Next, minority education. Latest news, they have given the news only. Nothing is there. Midday meals. ಇದು ಬಹಳ ಮುಖ್ಯ ಆಗಿರ್ತೈತಿ. ಮಿಡ್ ಡೇ ಮೀಲ್ಸ್, ಮಧ್ಯಾಹ್ನದ ಉಪಹಾರ ಯೋಜನೆ. ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾಸ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಫಾರ್ ದಿ ಅಚೀವ್ಮೆಂಟ್ ಆಫ್ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಶನ್ ಅಂಡ್ ಈಸ್ ಬೀಂಗ್ ಇಂಪ್ಲಿಮೆಂಟೆಡ್ ಇನ್ ಪಾರ್ಟ್ನರ್ಶಿಪ್ ಸ್ಟೇಟ್ ಗವರ್ಮೆಂಟ್ ಇನ್ ಪಾರ್ಟ್ನರ್ಶಿಪ್ ವಿತ್ ಸ್ಟೇಟ್ ಗವರ್ಮೆಂಟ್ ಟು ಕವರ್ ದಿ ಎಂಟೈರ್ ಕರ್ನಾಟಕ. ವಾಟ್ ದೇ ಆರ್ ಸೇಯಿಂಗ್, ಇಟ್ ಈಸ್ ಎ ಫ್ಲಾಗ್ಶಿಪ್ ಪ್ರೋಗ್ರಾಮ್. The midday meals is whatever they have cited here, the flagship mahatvakankshayullantaha ondu karyakrama, bharata sarkarada ondu mahatvakankshayullantaha karyakrama. Yake andre why they are bringing brought this or running this midday meals program, till today also it is running on. Yake aa midday meals anna avaru tartare andre bharata sarkaradavaru to achieve the universalization of education. UEE anta helthina idukku, universalization of education. So universalization of education enide alla andra sarvatrika shikshana. Enta shikshana? Elementary education antaru. Elementary antandre enu? Prathamika sarvastika ಮೂಲ ಶಿಕ್ಷಣ ಅಂತಾನು ಕರಿಬಹುದು. ಹೌದಾ, ಮೂಲ ಶಿಕ್ಷಣದ ಸಾರ್ವತ್ರೀಕರಣ. ಯುಇಇ ಮೂಲ ಶಿಕ್ಷಣದ ಸಾರ್ವತ್ರೀಕರಣವನ್ನ ಸಾಧಿಸುವ ಸಲುವಾಗಿ ಏನ್ ಮಾಡಿದ್ರು, ಇದನ್ನ ಮಿಡ್ ಡೇ ಮೀಲ್ಸ್, ಮಿಡ್ ಡೇ ಮೀಲ್ ಪ್ರೋಗ್ರಾಮ್, MDM ಅಂತ ಕರಿತೀವಿ ನಾವು. ಇದನ್ನೇ ರಾಜ್ಯ ಸರ್ಕಾರದವರು ಕರ್ನಾಟಕದುದ್ದಕ್ಕೂ ಜಾರಿಗೆಯನ್ನ ತರ್ತಾ ಇದ್ದಾರೆ. ನೆಕ್ಸ್ಟ್, CASL. ಓಕೆ, ಸೊ ಇದು ಏನಾಗಿದೆ, ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್. ಇದು ಬಿ ಎಡ್ ಡಿ ಎಡ್ ಏನೇನು ಇವ್ರಿಗೆ ಏನ್ ಮಾಡ್ಬೇಕಲ್ಲ ಅವ್ರಿಗೆ ಸಂಬಂಧಪಟ್ಟಂತದ್ದು ಆಗಿರ್ತೈತಿ. ಇದ್ರ ಬಗ್ಗೆ ನೀವೇನೆ ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಖ್ಯವಾಗಿ. ದೆನ್ SWP TBF ಇದು ಕೂಡ ನಿಮಗೆ ಯಾವುದೇ ರೀತಿ ಇದು ಶಿಕ್ಷಕರಿಗೆ ಸಂಬಂಧಪಡ್ತಂತೈತಿ. ಸಿಸ್ಲೆಪ್ ಇದು ಬಹಳ ಒಂದು ರೀತಿಯಲ್ಲಿ ನಿಮ್ಗೆ ನೇರವಾಗಿ ಇಲ್ದೇ ಇದ್ರು ಕೂಡ ಇನ್ಡೈರೆಕ್ಟ್ ಆಗಿ ನಿಮ್ಗೆ ನೋಡ್ಕೋಬಹುದು ನೀವು. ಸಿಸ್ಲೆಪ್ ಅಂತ ಹೇಳಿ ಅಂತ ಹೇಳ್ತೀನಿ ನಾವು. ಇದು ಈ ಸಿಸ್ಲೆಪ್ ದ ಆರ್ಗನೈಜೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಈಸ್ ಎ ಕಾಂಪ್ಲೆಕ್ಸ್ ಟಾಕ್ ಅಂಡ್ ವಿತ್ ಇನ್ಕ್ರೀಸ್ಡ್ ಡೆವಲಪ್ಮೆಂಟ್ ಆಫ್ ರಿಸೋರ್ಸಸ್ ಫಾರ್ ಯೂನಿವರ್ಸಲೈಸೇಷನ್ ಆಫ್ ಕ್ವಾಲಿಟಿ ಎಲಿಮೆಂಟರಿ ಎಜುಕೇಶನ್ ಅಂಡ್ ಸ್ಟ್ರೆಂಥನಿಂಗ್ ದಿ ಸೆಕೆಂಡರಿ ಎಜುಕೇಶನ್. ಇದು ಒಂದು ಸಂಸ್ಥೆ ಸಿಸ್ಲೆಪ್ ಅನ್ನೋದು. ನಿಮ್ಗೆ ಇನ್ನು ಡೀಟೇಲ್ ಆಗಿ ಬರ್ತೀನಿ ತದನಂತರದಲ್ಲಿ. ಇದು ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ
ಈ ಒಂದು ಗುಣಾತ್ಮಕತೆಯನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಮತ್ತು ಸಂಬಂಧಿಸಿದಂತೆ ಗುಣಾತ್ಮಕತೆಯನ್ನ ಜೊತೆಗೆ ಸಾರ್ವತ್ರೀಕರಣವನ್ನ ಅಲ್ಲದೆ ಹಲವಾರು ರೀತಿ ಸಂಪನ್ಮೂಲಗಳ ಅಭಿವೃದ್ಧಿಯನ್ನ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂಘಟನೆ ಮಾಡೋದು ಮತ್ತು ನಿರ್ವಹಣೆ ಮಾಡತಕ್ಕಂಥದ್ದ ಜವಾಬ್ದಾರಿಯನ್ನ ಸಿಸ್ಲೆಪ್ ಹೊಂದಿದೆ. ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NP 1986 ಅಂಡ್ ದ ಪ್ರೋಗ್ರಾಮ್ ಆಫ್ ಆಕ್ಷನ್ 1992 ಹ್ಯಾವ್ ಬೀನ್ ಡಿಸ್ಕಸ್ಡ್ ದ ಇಶ್ಯೂಸ್ ಅಂಡ್ ಕನ್ಸರ್ನ್ ರಿಲೇಟಿಂಗ್ ಟು ಎಜುಕೇಷನಲ್ ಅಂಡ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. NPE 1986 ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಹೌದಾ, ರಾಷ್ಟ್ರೀಯ ಶಿಕ್ಷಣ ನೀತಿ 1986, POA ಪ್ರೋಗ್ರಾಮ್ ಆಫ್ ಆಕ್ಷನ್ 1992. ಸೊ ಇವುಗಳಿಗೆ ಇದರಲ್ಲಿ ಇರತಕ್ಕಂತಹ ಅಂಶಗಳು ಇವುಗಳನ್ನ ಬಳಸಿಕೊಂಡು ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದವು ಅಂದ್ರೆ POAಯಲ್ಲಿ ಇರ್ತಕ್ಕಂಥವುಗಳು ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಏನ್ ಮಾಡ್ತಾ ಇದೆ ಯಾವಾಗಲೂ ಕೂಡ ಚರ್ಚೆ ಮಾಡ್ತಾ ಇದೆ. ಸೊ ದಿಸ್ ಈಸ್ ಒನ್ ಮೋರ್ ಆಸ್ಪೆಕ್ಟ್ ಆಫ್ ದಿ ವಾಟ್ ವಿ ಕಾಲ್ ಇಸ್ ದಿಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಟ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ವಿಷನ್ ಅಂಡ್ ಮಿಷನ್ ಅಂತ ನಾವಂತೂ ನೋಡ್ಕೊಂಡಿದ್ದೀರಿ. ಇಲ್ಲಿ ವಿಷನ್ ಅಂಡ್ ಮಿಷನ್ ಮುಖ್ಯವಾಗಿ ಇಶ್ಯೂಸ್, ವಿಷನ್, ಮಿಷನ್, ಪ್ರತಿಯೊಂದು ಪಾಲಿಸಿ ಅಂಡ್ ಪ್ಲಾನಿಂಗ್ ಅದು ವಿಷನ್ ಏನು, ದೃಷ್ಟಿಕೋನ ಅಂತ ಕರಿತೀವಿ. ಮಿಷನ್ ಅಂತಂದ್ರೆ ಅಲ್ಲಿ ಏನೋ ಹೇಳಿದ್ರಲ್ಲ, ಅದು ಏನ್ ಹೇಳಿದ್ರಿ ಹೇಳ್ರಿ? ಮಿಷನ್ ಅಂದ್ರೆ ಧ್ಯೇಯ ಅಂತ. ಇಲ್ಲ, ಇಲ್ಲಿ ಕನ್ನಡದಲ್ಲಿ ಹೋಗಂತ ಹೇಳಿ ಗೊತ್ತಾಗ್ತೈತಿ. ಧ್ಯೇಯ, ಧ್ಯೇಯ ಸರ್. ಧ್ಯೇಯ, ಓಕೆ ಓಕೆ ಓಕೆ. ಹೀಗೆ ಪ್ರತಿಯೊಂದು ವಿಭಾಗಗಳಲ್ಲಿ ಕೂಡ ಏನಿದೆ, ಈಚ್ ಡಿಪಾರ್ಟ್ಮೆಂಟ್ ಈಸ್ ಹ್ಯಾವಿಂಗ್ ವಿಷನ್ ಅಂಡ್ ದೇರ್ ಮಿಷನ್. ವಿಷನ್ ಈಸ್ ಅ ಟಾರ್ಗೆಟ್, ಓಕೆ, ಆರ್ ದಿ ಎಂಡ್ ಪ್ರಾಡಕ್ಟ್, ಆರ್ ದಿ ಅಬ್ಜೆಕ್ಟಿವ್ಸ್, ಯು ಕ್ಯಾನ್ ಸೇ ಇಟ್ ಅಬ್ಜೆಕ್ಟಿವ್ಸ್ ಆರ್ ನ್ಯಾರೋರ್ ಇನ್ ಸೆನ್ಸ್, ಆರ್ ಏಮ್ ಇನ್ ಬ್ರಾಡರ್ ಸೆನ್ಸ್. ದೆನ್ ಹೌ ದೀಸ್ ವಿಷನ್ಸ್ ಆರ್ ಗೋಯಿಂಗ್ ಟು ಮೀಟಿಂಗ್ ಅಂಡ್ ವಾಟ್ ಆರ್ ದೇರ್ ಪ್ಲಾಟ್ಫಾರ್ಮ್ಸ್ ಟು ಮೀಟ್ ದೀಸ್ ವಿಷನ್ ವಿಲ್ ಬಿ ದಿ ಮಿಷನ್. ಓಕೆ, ದಿ ಈಚ್ ಡಿಪಾರ್ಟ್ಮೆಂಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಪರ್ಸ್ಪೆಕ್ಟಿವ್ಸ್, ಇಟ್ ಹ್ಯಾಸ್ ಇಟ್ಸ್ ಓನ್ ವಿಷನ್ ಅಂಡ್ ಮಿಷನ್. ರಿಸರ್ಚ್ ಅಂಡ್ ಇವ್ಯಾಲ್ಯುವೇಷನ್, ಇಟ್ಸ್ ಓನ್ ವಾಟ್ ವಿ ಕಾಲ್ ಆಸ್ ವಿಷನ್ ಅಂಡ್ ಮಿಷನ್. ಪ್ರತಿಯೊಂದು ನೀವು ನೋಡ್ರಿ ಇಲ್ಲಿ ಪಾಲಿಸಿ ಅಂಡ್ ಪ್ಲಾನಿಂಗ್ ಪರ್ಸ್ಪೆಕ್ಟಿವ್ಸ್, ಇದು ಕೂಡ ವಿಭಾಗ ಏನಿದೆ ಇದು ನೀತಿ ಮತ್ತು ಯೋಜನಾ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ನೆಕ್ಸ್ಟ್ ರಿಸರ್ಚ್ ಅಂಡ್ ಇವ್ಯಾಲ್ಯುವೇಷನ್, ಸಂಶೋಧನೆ ಮತ್ತು ಮೌಲ್ಯಮಾಪನ, ಸ್ಕೂಲ್ ಫೈನಾನ್ಸಸ್, ಲಿಂಕೇಜ್ ಬಿಟ್ವೀನ್ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಪರಟಸ್, ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ವಿದಿನ್ ದಿ ಸ್ಕೂಲ್ ಸಿಸ್ಟಮ್, ಎಜುಕೇಷನಲ್ ಟೆಕ್ನಾಲಜಿ ಇನ್ ಸ್ಕೂಲ್, ಹೀಗೆ ಪ್ರತಿಯೊಂದು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಏನಿದೆ ಸಿಸ್ಲೆಪ್ ಅಂತ ಏನ್ ಹೇಳ್ತೀವಿ. ಸೊ ಇವುಗಳನ್ನೆಲ್ಲವುಗಳನ್ನು ಕೂಡ ಜಾರಿಗೆ ತರತಕ್ಕಂಥ ಜವಾಬ್ದಾರಿಯನ್ನು ಇದು ಹೊಂದಿದೆ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಕಾನ್ಸೆಪ್ಟ್ ಏನ್ ಹಾಗಾದ್ರೆ ಅಂತಕ್ಕಂಥದ್ದು, ದ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಈಸ್ ಕಾಂಪ್ಲೆಕ್ಸ್ ಟಾಕ್ ವಿತ್ ಇನ್ಕ್ರೀಸ್ ಡೆವಲಪ್ಮೆಂಟ್ ಆಫ್ ರಿಸೋರ್ಸಸ್ ಫಾರ್ ಯೂನಿವರ್ಸಲೈಸೇಷನ್ ಆಫ್ ಕ್ವಾಲಿಟಿ ಎಲಿಮೆಂಟರಿ ಎಜುಕೇಷನ್ ಅಂಡ್ ಸ್ಟ್ರೆಂಥನಿಂಗ್ ದಿ ಸೆಕೆಂಡರಿ ಎಜುಕೇಷನ್, ದ ಕಾಂಪ್ಲೆಕ್ಸಿಟಿ ಆಫ್ ಟಾಕ್ಸ್ ಇನ್ವಾಲ್ವ್ ಇನ್ ಪ್ಲಾನಿಂಗ್ ಅಂಡ್ ಮ್ಯಾನೇಜಿಂಗ್ ಈಸ್ ಗ್ರೋಯಿಂಗ್. ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಂತಕ್ಕಂಥದ್ದು ಅಷ್ಟು ಸರಳ ಆಗಿಲ್ಲ. ಇಟ್ ಇಸ್ ಎ ಕಾಂಪ್ಲೆಕ್ಸ್ ಟಾಕ್, ಮಾತಾಡೋದು ಬಹಳ ಕಷ್ಟ ಆಗ್ತದೆ, ಅದರ ಸಂಘಟನೆ ನಿರ್ವಹಣೆ ಅಂತೂ ಇನ್ನೂ ಕಷ್ಟ. ಇಲ್ಲಿ UEE ಶಿಕ್ಷಣದ ಮೂಲ ಶಿಕ್ಷಣದ ಸಾರ್ವತ್ರೀಕರಣವನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕಾತಂದ್ರೆ ಬೆಳೆಸ್ಬೇಕಾತಪ್ಪ ಅಂದ್ರೆ ಸಂಪನ್ಮೂಲಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ಈ ಯೋಜನೆ ಅಥವಾ ನೀತಿ ಅಥವಾ ನಿರ್ವಹಣೆ ಪ್ರತಿ ಸಂದರ್ಭದಲ್ಲೂ ಕೂಡ ಏನಾಗ್ತಾ ಇದೆ, ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986 ಅಂಡ್ ದಿ ಪ್ರೋಗ್ರಾಮ್ ಆಫ್ ಆಕ್ಷನ್ 1992 ಹ್ಯಾವ್ ಡಿಸ್ಕಸ್ಡ್ ದಿ ಇಶ್ಯೂಸ್ ಅಂಡ್ ಕನ್ಸರ್ನ್ಸ್ ರಿಲೇಟಿಂಗ್ ಟು ಎಜುಕೇಷನಲ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. 1986 NPE 1986 ಮತ್ತು POA 1992 ಇವುಗಳು ಶಿಕ್ಷಣದ ಯೋಜನೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ಚರ್ಚಿಸಿದ್ದಾವೆ. ದ ಕೀ ಪಾಯಿಂಟ್ಸ್,
the key points covered by these documents include ಈ ದಾಖಲೆಗಳಲ್ಲಿ ಇರತಕ್ಕಂತ ಪ್ರಮುಖ ಅಂಶಗಳು ಯಾವ್ಯಾವ ಹಾಗಾದ್ರೆ ಎನ್ ಪಿ 1996 ಮತ್ತು ಪಿಒಎ 1992 ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣೆಯಲ್ಲಿ ಇರತಕ್ಕಂತಹ ದಾಖಲಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಕೀ ಪಾಯಿಂಟ್ಸ್ ಅಂತ ಕರೀತಾರೆ ಹೌದಾ ಸೊ ಹಾಗಾದ್ರೆ ಏನಿದು ಅಂತಂದ್ರೆ ಡಿಸೆಂಟ್ರಲೈಸೇಷನ್ ಅಂಡ್ ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್ ಅಟ್ ಆಲ್ ಲೆವೆಲ್ಸ್ ಇನ್ ಎಜುಕೇಶನ್ ಅಡ್ಮಿನಿಸ್ಟ್ರೇಷನ್ decentralization and involvement of people at all level in education education administration ee shaikshanika aadalatada prati hantagalalliyu kuda vikendrikaranavannu maadbeku jothege en irbeku alli janara bhagavahisuvike ge bahalashtu pramukhyateyanu kottidare janara bhagavahisuvike andre enu ee tande taayigalu kuda bandu sdmc ya sadasyaragabodu ಕಾಲ ಕಾಲಕ್ಕೆ ಅವರಲ್ಲಿ ವಿಸಿಟ್ ಮಾಡಬೇಕಾಗ್ತೈತಿ ತಮ್ಮ ಮಕ್ಕಳ ಪ್ರೋಗ್ರೆಸ್ ಮಾಡಬೇಕಾಗ್ತೈತಿ ಆಂದೋಲನಗಳನ್ನ ಮಾಡಬೇಕಾಗ್ತೈತಿ ಸೊ ಸಿ ಹಿಯರ್ ದ ಎಸ್ ಡಿ ಎಂ ಸಿ ಪೀಪಲ್ ಆರ್ ನೋ ಬಡಿ ಅದರ್ ದೆನ್ ದಟ್ ಆಫ್ ದಿ ಪೇರೆಂಟ್ಸ್ ಆಫ್ ದಿ ಚಿಲ್ಡ್ರನ್ ಹೂ ಆರ್ ಸ್ಟಡಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಕೂಲ್ ಗೌರ್ಮೆಂಟ್ ಈಸ್ ಎನ್ಕರೇಜಿಂಗ್ ದೆಮ್ ಇವನ್ ತಾಲೂಕಾ ಗ್ರಾಮ ಪಂಚಾಯತ್ ಇಲೆಕ್ಟೆಡ್ ಮೆಂಬರ್ ಕ್ಯಾನ್ ವಿಸಿಟ್ ಅಂಡ್ ಲುಕ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ಹೌದಾ ಪ್ರತಿಯೊಂದು ಕೂಡ ಏನ್ ಮಾಡಬೇಕಾಗ್ತೈತಿ ಅವ್ರ ಗಮನದಲ್ಲಿ ಅರಿಸ್ಬೇಕಾಗ್ತೈತಿ ಬರೀ ಹೆಡ್ ಮಾಸ್ಟರ್ ಇದ್ರ ಅಷ್ಟೇ ಅಲ್ಲ ಇವರು ಕೂಡ ಹೋಗಿ ಅಲ್ಲಿ ನೋಡಬಹುದು ಎಸ್ ಡಿ ಎಂ ಸಿ ಅವರು ನೋಡಬಹುದು ದೇರ್ಫೋರ್ ದಿಸ್ ಇಸ್ ಎಸ್ ರಿಸಲ್ಟ್ ಆಫ್ ಡಿಸೆಂಟ್ರಲೈಸೇಷನ್ ಈಗ ಪ್ರತಿಯೊಂದು ಹಂತದಲ್ಲಿ ನೋಡಿ ಸಿಪಿಐ ಮೊದಲ ಸೆಕ್ರೆಟರಿ ಆಫೀಸ್ ಸಿಪಿಐ ಆಫೀಸ್ ನಂತರದಲ್ಲಿ ಡೈರೆಕ್ಟರ್ಸ್ ಡೈರೆಕ್ಟರ್ ಆದ್ಮೇಲೆ ಜೆ ಡಿ ಜಾಯಿಂಟ್ ಡೈರೆಕ್ಟರ್ಸ್ ಅದಾದ್ಮೇಲೆ ಡಿ ಡಿ ಪಿ ಐ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಲೆವೆಲ್ಲಿ ಬಿ ಓ ನಂತರದಲ್ಲಿ ಬಿ ಆರ್ ಸಿ ಸಿ ಆರ್ ಸಿ ಸೊ ಇವೆಲ್ಲ ಡಿಸೆಂಟ್ರಲೈಸೇಷನ್ ಆಫ್ ದಿ ಎಜುಕೇಶನಲ್ ಅಡ್ಮಿನಿಸ್ಟ್ರೇಷನ್ ಅಕಾರ್ಡಿಂಗ್ ಟು 1986 ಎನ್ಇಪಿ ಅಂಡ್ ಪಿಒಎ 1992 ಓಕೆ ಸೆಕೆಂಡ್ ಒನ್ ನೀಡ್ ಟು ಓವರ್ಹಾಲ್ ದಿ ಸಿಸ್ಟಮ್ ಆಫ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಎಜುಕೇಶನ್ ಓಕೆ ಏನ್ ನೋಡ್ಬೇಕಾಗ್ತೈತಿ ಯೋಜನೆ ಮತ್ತು ಶಿಕ್ಷಣದ ನಿರ್ವಹಣೆ ಅಥವಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಗಮನವನ್ನ ಹರಿಸ್ಬೇಕಾಗ್ತೈತಿ ಸುಪ್ರವಿಷನ್ ಮಾಡಬೇಕಾಗ್ತೈತಿ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವ್ಸ್ ಆಫ್ ಎಜುಕೇಷನ್ ಇಟ್ಸ್ ಇಂಟಿಗ್ರೇಷನ್ ವಿತ್ ಕಂಟ್ರೀಸ್ ಡೆವಲಪ್ಮೆಂಟ್ ನೀಡ್ಸ್ ಸಿ ಹಿಯರ್ ದೇ ಹ್ಯಾವ್ ಲುಕ್ ಆಫ್ಟರ್ ದ ಕಂಟ್ರೀಸ್ ಡೆವಲಪ್ಮೆಂಟ್ ಅಟ್ ದ ಸೇಮ್ ಸೊ ವಾಟ್ ಎಕ್ಸಾಕ್ಟ್ಲಿ ದ ಕಂಟ್ರಿ ಆರ್ ದ ಪೀಪಲ್ ಆಫ್ ದ ಕಂಟ್ರಿ ವಾಂಟ್ ಓಕೆ ಸೊ ಇನ್ ರಿಗಾರ್ಡ್ ಟು ದಿಸ್ ಒನ್ ದ ಲಾಂಗ್ ಟರ್ಮ್ planning and management perspectives of education is to be taken to the next level okay andre dirghakalina vagirthakkanta yojane mattu nirvahane shikshanakke shikshanada vishayagalige sambandhapattante gamanisbekagutti networking with all agencies of education at government and non government levels so neevu adakke en maartirtare neevu nodri elliyo ondu nimma area dalli yavadara ಒಂದು ಗೌರ್ಮೆಂಟ್ ಸ್ಕೂಲ್ ಇದ್ರಂದ್ರೆ ಕೆಲವರು ಅಡಾಪ್ಟ್ ಸೈಟ್ ಮಾಡ್ತಾರೆ ಸಂಘ ಸಂಸ್ಥೆಗಳು ಅಡಾಪ್ಟ್ಗಳನ್ನು ಮಾಡ್ತಿರ್ತಾರೆ ಲೈನ್ಸ್ ಸಂಸ್ಥೆದವರು ಅಥವಾ ಲಿಯೋ ಸಂಸ್ಥೆದವರು ಹೆಚ್ಚಾಗಿ ಸಿಟಿ ಪ್ಲೇಸ್ ನಲ್ಲಿ ಇದುಗಳನ್ನು ಕಾಣ್ತೀವಿ ಇನ್ ರೂರಲ್ ಏರಿಯಾದಲ್ಲಿಯೂ ಕೂಡ ಏನ್ ಮಾಡ್ತಿರ್ತಾರೆ ಕೆಲವು ಜನ ಏನ್ ಮಾಡ್ತಾರೆ ಎಂ ಪಿ ಎಮ್ ಎಲ್ ಎಗಳು ತಮ್ಮ ತಮ್ಮ ಫಂಡ್ಗಳಿಂದಲೂ ಕೂಡ ಏನ್ ಮಾಡ್ತಾರೆ ಬೇರೆ ಬೇರೆ ಕಟ್ಟಡಗಳನ್ನು ಕಟ್ಟಿಸೋದು ನಂತರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾರೆ ದ ರೀಪ್ರೆಸೆಂಟೇಟಿವ್ ವೆದರ್ ದಿ ಎಂ ಪಿ ಆರ್ ಎಮ್ ಎಲ್ ಎ ಆರ್ ಸಮ್ ಅದರ್ ಪರ್ಸನ್ ಹೂ ಇಸ್ ಡೊನೇಟಿಂಗ್ ಅಂಡ್ donating for the development of the school so they can donate it for the construction of the building or they can donate it for the purchase of the library books or the computer or any other infrastructural facilities whatever it requires so hegagi illi non government organization daru kuda en martare wipro daru nodtare nantaradalli yavadadu company sudha murthy avrdu idu company ad infosys daru ಸೊ ಹೀಗೆ ಸಾಕಷ್ಟು ಪ್ರೈವೇಟ್ನವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅವರ ಭಾಗವಹಿಸುವಿಕೆ ಇರ್ತೈತಿ ದ ಪ್ರೈಮಸಿ ಆಫ್ ಲೀಡರ್ಶಿಪ್ ಅಂಡ್ ಮ್ಯಾನೇಜರಲ್ ಕೆಪಾಸಿಟಿ ಅಮಂಗ್ ದ ಸ್ಟೇಟ್ ಎಜುಕೇಷನ್ ಪ್ಲಾನರ್ಸ್ ಅಡ್ಮಿನಿಸ್ಟ್ರೇಟರ್ ಅಂಡ್ ದ ಹೆಡ್ಸ್ ಆಫ್ ದಿ ಇನ್ಸ್ಟಿಟ್ಯೂಟ್ ಇಲ್ಲಿ ಮುಖ್ಯವಾಗಿ ಈ ಒಂದು ಸ್ಟೇಟ್ ಎಜುಕೇಷನ್ ಪ್ಲಾನರ್ಸ್ ಅಂತ ಏನಂತ ಹೇಳ್ತೀವಲ್ಲ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಶಿಕ್ಷಣ ಯೋಜನಾಕರ್ತರು ಯೋಜನೆ ಮಾಡತಕ್ಕಂಥದ್ದವರು ಜೊತೆಗೆ ಆಡಳಿತಗಾರರು ಮತ್ತು ಪ್ರತಿಯೊಂದು ಇಲಾಖೆಗಳ ಮುಖ್ಯಸ್ಥರುಗಳ ಇವ್ರದ್ದು ಏನ್ ಮಾಡಬೇಕಾಗ್ತೈತಿ ಒಂದು ನಾಯಕತ್ವವನ್ನ
ಬಲಪಡಿಸ್ತಕ್ಕಂಥದ್ದು ನಿರ್ವಹಣೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸ್ತಕ್ಕಂತಹ ಕೆಲಸವನ್ನ ಮುಖ್ಯವಾಗಿ ಇದು ಮಾಡ್ತಿದೆ ಅಂತ ನಾವಿಲ್ಲಿ ಹೇಳ್ಬೋದು. NPE 1986 ಮತ್ತು NPE ಹೇಳಿದೆ. ಸೊ ಇನ್ ಆರ್ಡರ್ ಟು ಅಡ್ರೆಸ್ ದ ಅಬೌವ್ ಕನ್ಸರ್ನ್ಸ್ ಫಾರ್ ದಿ ಅಚೀವ್ಮೆಂಟ್ ಆಫ್ ಅದರ್ ಅಬ್ಜೆಕ್ಟಿವ್ ಸೆಟ್ಟಿಂಗ್ ಅಪ್ ಆಫ್ ದಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರೈನಿಂಗ್ ವಾಸ್ ಕನ್ಸಿಡರ್ಡ್. ಸೊ ಇದು ಅಷ್ಟೇ ಅಲ್ಲದೆ ಇನ್ನಿತರ ಏನಿದವಲ್ಲ ಸಮಸ್ಯೆಗಳು, ಜೊತೆಗೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರೈನಿಂಗ್ ಸಿಮ್ಯಾಟ್ ಅಂತ ಕರೀತಾರೆ. ಇವು ಮತ್ತೆ ಬರ್ತಾವ, ನಿಮ್ಗೆ ಮತ್ತೆ ರಿಪೀಟ್ ಆಗ್ತಾ ಹೋಗ್ತೈತಿ. ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರೈನಿಂಗ್ ಅಂದ ರಾಜ್ಯದ ಶೈಕ್ಷಣಿಕ ನಿರ್ವಹಣೆ ಮತ್ತು ತರಬೇತಿ ಸಂಸ್ಥೆ ಅದ ಸಿಮ್ಯಾಟ್. ಸೊ ಇದು ಏನಿದೆಯಲ್ಲ, ಇದು ಎದಕ್ಕೆ ಸ್ಥಾಪನೆ ಮಾಡಿರೋದಪ್ಪ ಅಂದ್ರೆ ಉದ್ದೇಶಗಳು ಮತ್ತು ಹಲವಾರು ಸಮಸ್ಯೆಗಳು ಏನಿದಾವ ಇದು. ಸೊ ಇವುಗಳನ್ನ ಅಡ್ರೆಸ್ ಮಾಡಬೇಕಾಗ್ತೈತಿ ಈ ಸಿಮ್ಯಾಟ್. ಇನ್ ಕರ್ನಾಟಕ ಸಿಮ್ಯಾಟ್ ಈಸ್ ನೇಮ್ಡ್ ಆಸ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕೂಲ್ ಲೀಡರ್ಶಿಪ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಇಲ್ಲಿ ಬಂತು ನೋಡ್ರಿ ಸಿಸ್ಲೆಪ್, ಕರ್ನಾಟಕದಾಗ ಏನಂತ ಹೇಳಿದ್ದಾರೆ ಇದಕ್ಕೆ ಸಿಮ್ಯಾಟ್ ಅನ್ನ ಸಿಸ್ಲೆಪ್ ಅಂತ ಅಂದಿದ್ದಾರೆ ಇವರು. ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕೂಲ್ ಲೀಡರ್ಶಿಪ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಹೌದಾ, ಶಾಲಾ ನಾಯಕತ್ವ ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣೆಯ ಇದು ಒಂದು ರಾಜ್ಯ ಮಟ್ಟದ ಸಂಸ್ಥೆ. ಹೌದಾ, ರಾಜ್ಯ ಶಾಲಾ ನಾಯಕತ್ವ ಶೈಕ್ಷಣಿಕ ಯೋಜನೆ ನಿರ್ವಹಣಾ ಸಂಸ್ಥೆ. ಸೊ ಇದಕ್ಕೆ ಸಿಸ್ಲೆಪ್ ಅಂತ ಹೇಳ್ತೀವಿ. ಈ ಸಿಸ್ಲೆಪ್ ದಿಸ್ಲೆಪ್ ಹ್ಯಾಸ್ ಸ್ಟಾರ್ಟೆಡ್ ಫಂಕ್ಷನಿಂಗ್ ಇನ್ 2020 2010 ಅಂದ್ರೆ ಇನ್ನೂ ರೀಸೆಂಟ್ ಇತ್ತೀಚೆಗೆ ಮಾಡಿದರೆ. ಇಟ್ ಈಸ್ ಲೊಕೇಟೆಡ್ ಇನ್ ಧಾರವಾಡ್, 480 ಕಿಲೋಮೀಟರ್ಸ್ ಅವೇ ಫ್ರಮ್ ಬೆಂಗಳೂರು. ಆಸ್ ಧಾರವಾಡ್ ಈಸ್ ದಿ ಸೆಂಟ್ರಲ್ ಲೊಕೇಟೆಡ್ ಪ್ಲೇಸ್ ಇನ್ ಸ್ಟೇಟ್, ಧಾರವಾಡ ಒಂದು ಕೇಂದ್ರ ಸ್ಥಾನದಲ್ಲಿರುವುದರಿಂದ ಏನ್ ಮಾಡಿದ್ದಾರೆ, ಇದು ಬೆಂಗಳೂರಿನ 480 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡದಲ್ಲಿ ಇದ್ರ ಮುಖ್ಯ ಕಚೇರಿ ಇದೆ. ಯಾರಾದ್ರೂ ಅಡಿಷನಲ್ ಕಮಿಷನರ್ ಆಫೀಸ್ಗೆ ಹೋದ್ರಪ್ಪ ಅಂತಂದ್ರೆ LIC ಆಫೀಸ್ ಇದೆ ನೋಡ್ರಿ, LIC ಸ್ಟಾಫ್ ಧಾರವಾಡದಲ್ಲಿ. ಸೊ ಆ ಒಂದು ಕ್ಯಾಂಪಸ್ ನಲ್ಲಿ ಇಲ್ಲಿ ಬರುತ್ತೆ. ಡೈಟ್ ಅಂತ ಇದೆಯಲ್ಲ ಅಲ್ಲೇ ಸೇಮ್ ಡೈಟೋನಲ್ಲೇ ಇದೆ, ಕಮಿಷನರ್ ಆಫೀಸ್ ಕೂಡ ಅಲ್ಲೇ ಇದೆ. ನೀವು ಹೋಗಿ ಅಲ್ಲಿ ನೋಡ್ಕೋಬಹುದು, ಅದ್ರ ಬಗ್ಗೆ ಮಾಹಿತಿಯನ್ನ ಪಡಿಬಹುದು. ಟು ಸ್ಟಾರ್ಟ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅವೈಲೇಬಲ್ ಇನ್ ದ ಡೈಟ್ ಆರ್ ಬೀಂಗ್ ಯೂಸ್ಡ್ ಫಾರ್ ಫಂಕ್ಷನಿಂಗ್ ಆಫ್ ದಿ ಸಿಸ್ಟಮ್. ಇಲ್ಲಿ ಡೈಟ್ ನವರಿಗೆ ಏನೆಲ್ಲ ಬೇಕು, ವಾಟ್ ಎವರ್ ದ ಡೈಟ್ ಪೀಪಲ್ ವಾಂಟೆಡ್ ರಿಗಾರ್ಡಿಂಗ್ ದಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ವಾಟ್ ದೇ ವಾಂಟ್ ಟು ಎಸ್ಟಾಬ್ಲಿಷ್ ಅಂಡ್ ಸ್ಟಾಲ್, ಸೊ ಡೆಫಿನೆಟ್ಲಿ ದೇ ವಿಲ್ ಅಪ್ರೋಚ್ ಸೊ ದಿಸ್ ಸಿಸ್ಲೆಪ್. ನೆಕ್ಸ್ಟ್, ಡೈರೆಕ್ಟರ್ ಆಫ್ ಸಿಸ್ಲೆಪ್ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮೋರ್ ದನ್ ಅ ಇಯರ್. ಮುಖ್ಯವಾಗಿ ನಿರ್ದೇಶಕರು ಅಂತ ಏನು ಬಂದಿರ್ತಾರೆ ಸಿಸ್ಲೆಪ್ ನಿರ್ದೇಶಕರು, ಇವರು ಹೆಚ್ಚು ಕಡಿಮೆ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲಾವಧಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಓಕೆ, ವಿತ್ ದಿಸ್ ಒನ್ ಟುಡೇ ಐ ವಿಲ್ ಗೋ ಫಾರ್ ಒನ್ಸ್ ಅಗೇನ್ ಸಮರೈಸಿಂಗ್ ದ ಮೇನ್ ಪಾಯಿಂಟ್ಸ್ ವಾಟ್ ವಿ ಹ್ಯಾವ್ ಲರ್ನ್ ಟುಡೇ. ಸೊ ವಿ ವೆಂಟ್ ಟು ದ ವೆಬ್ಸೈಟ್ ಆಫ್ ದಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್, ಲರ್ನ್ ಅಬೌಟ್ ದಿ ವಿಷನ್ ಆಫ್ ದಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್. ಅವರ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಮಿನಿಸ್ಟರ್ ಈಸ್ ಯಾರು ಹೇಳ್ರಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು ಯಾರು, ಸರ್? ಇನ್ ಕರ್ನಾಟಕ ಸುರೇಶ್ ಕುಮಾರ್ ಇಸ್ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಸರ್. ಓಕೆ, ವೆರಿ ಗುಡ್. ಸೊ ಓಕೆ, ಸೊ ಅವರ ಒಂದು ಇಲಾಖೆಯ ಬಗ್ಗೆ ನೋಡಿದೀವಿ, ತದನಂತರದಲ್ಲಿ ವಿಜನ್ನು ಮಿಷನ್ನು. ಸೊ ಹೀಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣೆಯಲ್ಲಿ ಇಲಾಖೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಸೊ ಇದು ಅಲ್ಲದೆ ಇದು ಸಿಸ್ಲೆಪ್. ಸೊ ಅಷ್ಟೇ ಅಲ್ಲದೆ NPE 1986 ಮತ್ತು POA 1992ದಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ವಿ ಲರ್ನ್ಡ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಮೇನ್ಲಿ ವಿ ಲರ್ನ್ ದಿಸ್ 1986 ಪಾಲಿಸಿ ಅಂಡ್ POA 1992 ದ ಇಶ್ಯೂಸ್ ಇನ್ ಇಟ್, ದ ಕೀ ಪಾಯಿಂಟ್ಸ್ ಇನ್ ದಿ NPE 1986 ಅಂಡ್ POA 1992, ದ ಫೈವ್ ಕೀ ಪಾಯಿಂಟ್ಸ್ ವೇರ್ ಸ್ಟಡೀಡ್ ಇನ್ ರಿಲೇಷನ್ ಟು ದಟ್ ಒನ್. ಓಕೆ, ಸೊ ದೇ ಐ ವಿಲ್ ವೈಂಡ್ ಅಪ್ ಹಿಯರ್ ಇಟ್ ಸೆಲ್ಫ್ ಟುಡೇ ಅಂಡ್ ಐ ವಿಲ್ ಟೇಕ್ ಫಾರ್ವರ್ಡ್ ಇನ್ ಮೈ ನೆಕ್ಸ್ಟ್ ಪೀರಿಯಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.